ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ ಅಲ್ಲಿ ಜಿ ಕಾಂಪ್ರೆಸ್ ಅನ್ನೋ ಒಂದು ಗೇಮಿಂಗ್ ಸಾಫ್ಟ್ವೇರ್ ಅಲ್ಲಿ ಹಲವಾರು ಚಟುವಟಿಕೆಗಳ ಬಗ್ಗೆ ನಾವು ಕಲಿತಾ ಇದ್ವಲ್ವಾ, ಅದರಲ್ಲೂ ಮುಖ್ಯವಾಗಿ ಗಣಿತದ ಬಗ್ಗೆ ಕಲಿತಿದ್ವಿ ನಾವು. ಸೊ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದ ಹೇಗೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಈ ಸೆಕ್ಷನ್ ಬಗ್ಗೆ ಕಲಿತಿದ್ವಿ. ಇದರಲ್ಲಿ ಸಾಕಷ್ಟು ಗೇಮ್ಸ್ ಇತ್ತು, ಸಾಕಷ್ಟು ಚಟುವಟಿಕೆ ಇತ್ತು. ನಿಮಗೆ ಸ್ವಲ್ಪ ಬೇಗ ಬೇಗ ಹೇಳ್ಕೊಟ್ಟಿದ್ದೆ, ಅದನ್ನೆಲ್ಲ ನೀವು ಕೂಡ ಸೊ ಟ್ರೈ ಮಾಡಿದ್ರಿ ಅಂತ ಭಾವಿಸ್ತಾ ಇದ್ದೀನಿ. ಅದರಲ್ಲಿ ನಿಮ್ಗೆ ಕೂಡ ಇಷ್ಟ ಆಗಿದೆ, ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರ್ಯಾರು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಿ. ಅದರಿಂದ ಇದರಿಂದ ಜಸ್ಟ್ ಟೈಮ್ ಪಾಸಿಗೆ ಒಂದೇ ಅಲ್ಲ, ಇದರಿಂದ ನಿಮಗೆ ಕಲಿಯೋದು ಸಾಕಷ್ಟು ಇರೋದ್ರಿಂದ ಸೊ ಇದನ್ನೆಲ್ಲ ದಯವಿಟ್ಟು ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಸೊ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡಿ ಮತ್ತಷ್ಟು ವಿಷಯಗಳನ್ನು ಕಲಿತಾ ಹೋಗೋಣ. ಸೊ ಇವತ್ತಿನ ಈ ಸೆಷನಲ್ಲಿ ನಮಗೆ ಇಲ್ಲಿ ಇದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಶೇಪ್ ಇದು, ಇದನ್ನು ಸಿಂಬಲ್ ನೋಡ್ಬೋದು, ಈ ಥರ ಸಿಂಬಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಪಜಲ್. ಸೊ ಇದನ್ನು ಸ್ವಲ್ಪ ನಿಮ್ಮ ತಲೆಗೆ ಜಾಸ್ತಿ ನಿಮ್ಮ ತಲೆ ಓಡಿಸ್ಬೇಕು ಇವಾಗ. ಸೊ ತಲೆ ಓಡಿಸಿ ಕರೆಕ್ಟಾಗಿ ಯೋಚನೆ ಮಾಡಿ ಕರೆಕ್ಟಾಗಿ ನೀವು ಇದನ್ನ ಚಟುವಟಿಕೆನ ಆಡಬೇಕು. ಸೊ ಒಂದೊಂದಾಗಿ ಯಾವ ತರ ಆಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಅಸೆಂಬಲ್ ದ ಪಜಲ್ ಇದನ್ನು ಕ್ಲಿಕ್ ಮಾಡ್ತೀನಿ. ಫಸ್ಟ್ ನಮಗೆ ಇಲ್ಲಿ ಪೀಸ್ ಕಟ್ ಕಟ್ ಇದೆ, ಇದನ್ನ ಕರೆಕ್ಟಾಗಿ ನಾವು ಕೂಡಿಸ್ಬೇಕು. ಇಲ್ಲಿ ಕೂಡಿಸ್ತೀನಿ ಮತ್ತೆ ನಾನು ಇನ್ನೊಂದೇನಿದೆ, ಅಲ್ಲಿ ಇಷ್ಟು ಪೀಸ್ ಇದೆ, ಇಷ್ಟು ಪೀಸ್ ಕರೆಕ್ಟಾಗಿ ಕೂಡಿಸ್ಬೇಕಷ್ಟೇ. ಇಷ್ಟು ಪೀಸ್ ಕರೆಕ್ಟಾಗಿ ಕೂಡಿಸಿ ಇದನ್ನ ಈ ಕಡೆ ಕೂಡಿಸ್ತೀನಿ ನಾನು ಬೇಕಂದ್ರೆ. ಮತ್ತೆ ವಾಪಸ್ ಬಂದು ಇದನ್ನ ಇಲ್ಲಿ ಕೂಡಿಸ್ತೀನಿ, ಇದನ್ನು ನಾನು ಬೇಕಂದ್ರೆ ಇಲ್ಲಲ್ಲ ಇಲ್ಲಿ ಕೂಡಿಸ್ತೀನಿ. ಇದು ಇಲ್ಲಿ ಬರುತ್ತೆ, ಇದಿಲ್ಲಲ್ಲ ನೋಡಿ ಎಲ್ಲಿ. ಓಕೆ, ಇದು ಕೆಳಗಡೆ ಬರಬೇಕು, ಇದು ಮೇಲೆ ಬರಬೇಕು, ಇದು ಇಲ್ಲಿ ಬರಬೇಕು ನೋಡಿ. ಕಂಗ್ರಾಚ್ಯುಲೇಷನ್. ಈ ತರ ನಿಮಗೆ ಸಾಕಷ್ಟು ಲೆವೆಲ್ಸ್ ಇದೆ. ಟೋಟಲ್ ಎಷ್ಟು ಲೆವೆಲ್ಸ್ ಇದೆ? 22 ಲೆವೆಲ್ಸ್ ಇದೆ. ಈ ತರ ನೀವು ಟ್ರೈ ಮಾಡಿ. ಸೊ ಬೇರೆ ಬೇರೆ ಒಂದು ಇದಕ್ಕೆ ನಿಮಗೆ ಒಂದು ಟಾಪಿಕ್ ಕೂಡ ಕೊಟ್ಟಿರ್ತಾರೆ ನೋಡಿ, ಅದ್ರ ವಿಷಯದ ಬಗ್ಗೆ. ಇದನ್ನ ನೀವು ಯೋಚನೆ ಮಾಡಿ, ಇದೊಂದು ಜಾಗದ ಬಗ್ಗೆ ಇರ್ಬೋದು ಅಥವಾ ಒಂದು ಸನ್ನಿವೇಶದ ಬಗ್ಗೆ ಪೀಸ್ನ ಕಟ್ ಮಾಡಿ ಹಾಕಿರ್ತಾರೆ. ಇದನ್ನ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ನೀವು. ಲೆವೆಲ್ಸ್ ಇದೆ, ಇದನ್ನ ನೀವು ಟ್ರೈ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದಿದ್ದು ಬಿಲ್ಡ್ ದ ಸೇಮ್ ಮಾಡೆಲ್. ಕ್ಲಿಕ್ ಆನ್ ಈಚ್ ಐಟಮ್ ಇನ್ ಟರ್ನ್ ಇನ್ ದ ಲೆಫ್ಟ್ ಫ್ರೇಮ್ ಅಂಡ್ ಮೂವ್ ದಮ್ ವಿತ್ ದಿ ಆರೋ ಕೀಸ್ ಟು ಮಿರರ್ ದೇರ್ ಪೊಸಿಷನ್ ಇನ್ ದ ರೈಟ್ ಫ್ರೇಮ್. ಸೊ ಸಿ ಇದನ್ನ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಎ, ಮತ್ತೆ ಆರೋ ಕೀನ ನಾನು ರೈಟ್ ಆರೋ ಕೊಡ್ತಾ ಇದ್ದೀನಿ, ನೆಕ್ಸ್ಟ್ ಅಪ್ ಆರೋ ಕೊಟ್ಟು ಮಾಡ್ತೀನಿ ಈ ತರ. ಗ್ರೇಟ್. ಸೊ ಈ ತರ ನಮಗೆ ಯಾವ ತರ ಕರೆಕ್ಟ್ ಈ ಬಾಕ್ಸ್ ಹೆಂಗಿದೆ ಅದೇ ತರ ನಾವು ಮಾಡ್ಬೋದು. ಆರೋ ಕೀನ ಬಳಸಬೇಕು, ಮೌಸ್ ನ ಫಸ್ಟ್ ಕ್ಲಿಕ್ ಮಾಡಿ, ನಿಮಗೆ ಅಲ್ಲಿ ಬೇಕು ಅಲ್ಲಿ ಕ್ಲಿಕ್ ಮಾಡಿ ಮೌಸ್ ನ ಆರೋ ಕೀನ ಬಳಸ್ಕೊಂಡು ನೀವು ಸೆಟ್ ಮಾಡ್ಕೋಬಹುದು. ಸೊ ಇದರಲ್ಲಿ ಸಾಕಷ್ಟು ಲೆವೆಲ್ಸ್ ಇದೆ, ನೀವು ಇದನ್ನ ಟ್ರೈ ಮಾಡ್ಕೊಳ್ಳಿ. 16 ಲೆವೆಲ್ಸ್ ಇದೆ, ಇದನ್ನ ಟ್ರೈ ಮಾಡ್ಕೋಬಹುದು. ಸಿಂಪ್ಲಿಫೈಡ್ ದ ಟವರ್ ಆಫ್ ಹನಾಯ್ ಅಂತ ಇದೆ. ರೀಬಿಲ್ಡ್ ದ ಸೇಮ್ ಟವರ್ ಇನ್ ದಿ ಎಂಪ್ಟಿ ಏರಿಯಾ ಆಸ್ ದ ಒನ್ ಯು ಸೀ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ ಇದೇನಿದೆಲ್ಲ ಅದೇ ತರ ನಾವು ಇದನ್ನ ಬಳಸ್ಕೊಂಡು ಬಿಲ್ಡ್ ಮಾಡಬೇಕು. ಸೊ ಏನೇನಿದೆ ಅಂತ ನೋಡೋಣ. ಕೆಳಗಡೆ ಇವೆರಡು ಇದೆ, ಸೊ ನನಗೆ ಇದು ಬೇಕಾಗುತ್ತೆ. ಸೊ ಇಲ್ಲಿ ಸ್ವಲ್ಪ ನಾನು ಫಸ್ಟ್ ಮೇಲೆ ಹಾಕ್ತೀನಿ ಇದನ್ನ. ಸೊ ನನಗೆ ಇವೆರಡು ಬೇಕು, ನಂತರ ನನಗೆ ಇದೊಂದು ಬೇಕಾಗುತ್ತೆ, ಆಮೇಲೆ ಇದು ಬೇಕು ನನಗೆ. ಇದು ಬೇಕು ಅಂದ್ರೆ ಇದನ್ನ ಕೆಳಗೆ ತಗೊಳ್ತೀನಿ, ಇದನ್ನ ಇಲ್ಲಿ ತಗೊಳ್ತೀನಿ. ಮತ್ತೆ ಮೈನಸ್ ಬೇಕು, ಮೈನಸ್ ಸಿಂಬಲ್ ಬೇಕಂದ್ರೆ ಇಲ್ಲಿ ತಗೋಬಹುದು ನೋಡಿ ಈ ತರ. ಸೊ ಈ ತರ ಲೆವೆಲ್ಸ್ ಇದೆ ನಿಮಗೆ. ಎಷ್ಟು ಲೆವೆಲ್ಸ್ ಇದೆ ಇಲ್ಲಿ? 6 ಲೆವೆಲ್ಸ್ ಇದೆ. ಇದನ್ನ ನೀವು ಯೋಚನೆ ಮಾಡಿ ಟ್ರೈ ಮಾಡಿ. ಹೋಗ್ತಾ ಹೋಗ್ತಾ ಸ್ವಲ್ಪ ಎತ್ತರ ಜಾಸ್ತಿ ಆಗುತ್ತೆ, ಇದನ್ನ ಟ್ರೈ ಮಾಡ್ಬೋದು ನೀವು. ನೆಕ್ಸ್ಟ್ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಟೂ ಪಿಕ್ಚರ್ಸ್ ಕೇರ್ಫುಲಿ ಅಂಡ್ ಕ್ಲಿಕ್ ವೇರ್ ಯು ಸೀ ಎ ಡಿಫರೆನ್ಸ್. ಸೊ ಇದಕ್ಕೆ ಇದಕ್ಕೆ ಇರೋ ಚಿಕ್ಕ ಚಿಕ್ಕ ವ್ಯತ್ಯಾಸಗಳು ಏನು ಅಂತ ನಾವು ಗಮನಿಸಬೇಕು. ಇವಾಗ ಇಲ್ಲಿ ಸೂರ್ಯ ಇದೆ, ಇಲ್ಲಿ ಸೂರ್ಯ ಇಲ್ಲ. ಸೊ ಇದನ್ನ ಕ್ಲಿಕ್ ಮಾಡ್ತೀನಿ ನೋಡಿ, ಒಂದು ವ್ಯತ್ಯಾಸ ಗೊತ್ತಾಯ್ತು. ಈ ಪೇಂಟ್ ಬಾಕ್ಸ್ ಇದೆ, ಇಲ್ಲಿ ಇಲ್ಲ, ಇದು ಗೊತ್ತಾಯ್ತು. ಮತ್ತೆ ಇಲ್ಲಿ ಎಲೆಗಳು ಸ್ವಲ್ಪ ವ್ಯತ್ಯಾಸ ಇದೆ, ಇಲ್ಲಿ ಇಲ್ಲಿ ಇದೊಂದು ಇದೆ, ಇಲ್ಲೊಂದು ಇಲ್ಲ ಇಲ್ಲಿ. ಇದನ್ನ ಕ್ಲಿಕ್ ಮಾಡ್ತೀನಿ ನೋಡಿ. ಸೊ ಈ ತರ ನಿಮಗೆ ಡಿಫ್ರೆನ್ಸಸ್ ಏನು ಅಂತ ಯೋಚನೆ ಮಾಡಿ. ಇಲ್ಲಿ ಕೂಡ ಇದೆ, ಇದೊಂದಿದೆ, ನೆಕ್ಸ್ಟ್ ಇದೊಂದಿದೆ, ನೆಕ್ಸ್ಟ್ ಇದೊಂದಿದೆ. ನಿಮಗೆ ಈ ತರ ಎಷ್ಟು ಎಷ್ಟು ಲೆವೆಲ್ಸ್ ಇದೆ? ಒಂದು 10 ಲೆವೆಲ್ಸ್ ಇದೆ. ಇದನ್ನ ಕೂಡ ನೀವು ಟ್ರೈ ಮಾಡಬಹುದು. ನೆಕ್ಸ್ಟ್ ಸೂಪರ್ ಬ್ರೈನ್ ಇದು. ಫೈಂಡ್ ಔಟ್ ದ ರೈಟ್ ಕಾಂಬಿನೇಷನ್ ಆಫ್ ಕಲರ್ಸ್ ಬೈ ಕ್ಲಿಕ್ಕಿಂಗ್ ಆನ್ ದ ಡಾಟ್ಸ್ ಅಟ್ ದ ಬಾಟಮ್ ಆಫ್ ದ ಸ್ಕ್ರೀನ್. ಅ ಬ್ಲ್ಯಾಕ್ ಪಿನ್ ಮೀನ್ಸ್ ಯು ಫೌಂಡ್ ದ ಕರೆಕ್ಟ್ ಕಲರ್ ಇನ್ ದ ಕರೆಕ್ಟ್ ಪೊಸಿಷನ್. ಅ ವೈಟ್ ಪಿನ್ ಮೀನ್ಸ್ ಇಟ್ಸ್ ದ ಕರೆಕ್ಟ್ ಕಲರ್ ಬಟ್ ಇನ್ ದ ರಾಂಗ್ ಪೊಸಿಷನ್. ಸೊ ನೀವು ಇಲ್ಲಿ ಕಲರ್ಸ್ ನ ಸೆಲೆಕ್ಟ್ ಮಾಡ್ಬೇಕಷ್ಟೇ. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಬ್ಲೂ, ಗ್ರೀನ್ ಮತ್ತೆ ರೆಡ್ ಅಂತ ಕೊಡ್ತೀನಿ. ನಾನು ಓಕೆ ಅಂತ ಕೊಟ್ಟಾಗ ಎರಡು ಬಂತು ಅಂದ್ರೆ ಎರಡು ಸರಿಯಾದ ಕಲರ್ಸ್ ಇದೆ. ಸೊ ಇದು ಸ್ವಲ್ಪ ರಾಂಗ್ ಕಲರ್ ಇದೆ, ಇದನ್ನ ನಾನು ಬೇರೆ ಕಲರ್ ಕೊಟ್ಟು ನೋಡ್ತೀನಿ. ಸೊ ಗ್ರೀನ್ ಆಯ್ತು, ರೆಡ್ ಆಯ್ತು. ಸೊ ಇವಾಗ ನಾನು ಗ್ರೀನ್ ಕೊಡ್ತೀನಿ, ರೆಡ್ ಕೊಡ್ತೀನಿ, ಮತ್ತೆ ಇನ್ನೊಂದು ಪಿಂಕ್ ಕೊಡ್ತೀನಿ. ಓಕೆ ಕೊಡೋಣ ನೋಡಿ. ಫ್ಯಾಂಟಾಸ್ಟಿಕ್. ಬೇರೆ ಬೇರೆ ಕಲರ್ಸ್ ನ ಕೊಟ್ಟು ಟ್ರೈ ಮಾಡಬೇಕಾಗುತ್ತೆ ಅದನ್ನ ಕರೆಕ್ಟ್ ಕಲರ್ಸ್ ಬರೋವರೆಗೂ. ಸೊ ಅವಾಗ ನಿಮಗೆ ಸೆಟ್ ಆಗುತ್ತೆ. ಇದು ತಪ್ಪಿದೆ ಅಂದ್ರೆ ನೋಡಿ, ಓಕೆ ಇದು ಇದೊಂದು ಸರಿಯಾಗಿದೆ. ಇದನ್ನ ಕಲರ್ ಇದು ಕರೆಕ್ಟ್ ರಾಂಗ್ ಪೊಸಿಷನ್ ಅಲ್ಲಿದೆ. ಸೊ ಇಲ್ಲಿ ನೀಲಿ ಬರಬೇಕು. ಸೊ ಇವಾಗ ಏನಾಗುತ್ತೆ, ಇವಾಗ
ಇಲ್ಲಿ ರೆಡ್ ಬರಲಿ ಇಲ್ಲಿ ಇಲ್ಲಿ ಬ್ಲೂ ಬರಬೇಕು ಇಲ್ಲಿ ಬೇರೆ ಕಲರ್ ಇದ್ರೆ ಪರವಾಗಿಲ್ಲ ಇಲ್ಲಿ ಗ್ರೀನ್ ಕೊಡೋಣ ಹಾಂ ನೋಡಿ ಸೊ ಈ ಥರ ನೀವು ಟ್ರೈ ಮಾಡ್ಬೋದು ಇಲ್ಲಿ ಹೋಗ್ತಾ ಹೋಗ್ತಾ ಕಾಂಬಿನೇಷನ್ಸ್ ಜಾಸ್ತಿ ಆಗುತ್ತೆ ಅವಾಗ ಇಲ್ಲಿ ನೋಡಿ ಇವೆಲ್ಲ ಕಲರ್ಸ್ ಇರಬೇಕಾಗತ್ತೆ ಸ್ವಲ್ಪ ಯೋಚನೆ ಮಾಡಿ ನೀವು ಪ್ಲೇ ಆಡಬೇಕಾಗತ್ತೆ ಸೊ ನೆಕ್ಸ್ಟ್ ಬಂದು ಇದು ಸ್ಲೈಡಿಂಗ್ ಕಾರ್ ಪಜಲ್ ಈ ಕಾರ್ ಇಲ್ಲಿ ಆಚೆ ಹೋಗ್ಬೇಕು ಈ ಕಾರ್ ಬಾಕ್ಸ್ ಆಚೆ ಹೋಗ್ಬೇಕು ಇದು ಮಾಡ್ತೇನೆ ಈ ತರ ಪುಷ್ ಮಾಡ್ತೀನಿ Congratulations. ನೆಕ್ಸ್ಟ್ ಮತ್ತೆ ಇಲ್ಲಿ ಫುಲ್ ಇದನ್ನ ಈ ತರ ಮಾಡ್ತೀನಿ ಜಸ್ಟ್ ಮೋಸ್ಟ್ ಮೌಸ್ ನ ಕ್ಲಿಕ್ ಮಾಡ್ಕೊಂಡು ನೀವು ಈ ತರ ಮಾಡಬಹುದು ನೋಡಿ ಈ ತರ ಮಾಡಬಹುದು ಸೊ ಹೋಗ್ತಾ ಹೋಗ್ತಾ ನಿಮಗೆ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಒಂದೊಂದು ಲೆವೆಲ್ ಅಲ್ಲೂ ಈ ತರ ಬರುತ್ತೆ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಇದನ್ನ ಮೂವ್ ಮಾಡಬೇಕಾಗುತ್ತೆ ನೀವು ಇದನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದನ್ನ ಕೂಡ ನೀವು ಟ್ರೈ ಮಾಡಿ ಸೊ ನೆಕ್ಸ್ಟ್ ರೀಡ್ ಓವರ್ ದ ಗಿವನ್ ಇಮೇಜ್ ಇದ್ರ ಬಗ್ಗೆ ನಾನು ನಿಮಗೆ ಕಳೆದ ಸೆಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ ನಿಮಗೆ ಟ್ಯಾನ್ಗ್ರಾಮ್ಸ್ ಅನ್ನೋದು ಒಂದು ಸೆಪರೇಟ್ ಪಜಲ್ ಕ್ಲಿಕ್ ಆನ್ ಈಚ್ ಆಬ್ಜೆಕ್ಟ್ ಟು ಅಟೈನ್ ದಿ ಸೇಮ್ ಫಿಗರ್ ಯು ಕ್ಯಾನ್ ಚೇಂಜ್ ದೇರ್ ಓರಿಯೆಂಟೇಷನ್ ಬೈ ಕ್ಲಿಕ್ಕಿಂಗ್ ಆನ್ ದಿ ಆರೋಸ್ ಸೊ ಈ ತರ ಕ್ಲಿಕ್ ಮಾಡ್ಬೇಕು ಕರೆಕ್ಟ್ ಆಗಿ ಆ ಜಾಗದಲ್ಲಿ ಕೂಡಿಸ್ಬೇಕು ಇದನ್ನ ಹಿಂಗೆ ನೋಡಿ ಈ ತರ ಲೆವೆಲ್ಸ್ ಹೋಗ್ತಾ ಹೋಗ್ತಾ ನಿಮಗೆ ಜಾಸ್ತಿ ಬರುತ್ತೆ ಇನ್ನು ಇಲ್ಲಿ ನೋಡೋದಾದ್ರೆ 63 ಲೆವೆಲ್ಸ್ ಇದೆ ಇದೇನ್ ಗೊತ್ತಾ ಈ ತರ ಒಂದು ಶೇಪ್ ಸಿಂಬಲ್ ಇರುತ್ತೆ ಕರೆಕ್ಟ್ ಆಗಿ ನೋಡ್ಕೊಂಡು ಇದನ್ನ ಇಲ್ಲಿ ಹಿಂಗೆ ತಿರುಗಿಸಿ ಅಥವಾ ಹಿಂಗೆ ತಿರುಗಿಸಿ ನೀವು ಕೊಡ್ಬೇಕಾಗುತ್ತೆ ನಿಮಗೆ ಇದನ್ನ ಮೇಲೆ ಮೌಸ್ನ ಜಸ್ಟ್ ಮೌಸ್ನ ಕ್ಲಿಕ್ ಮಾಡ್ಕೊಂಡು ಇದೊಂದು ಇಷ್ಟು ಶೇಪ್ಸ್ ಇದೆ ಈ ಶೇಪ್ಸ್ ನ ಕರೆಕ್ಟ್ ಆಗಿ ಕೂಡಿಸಿ ಇದೊಂದು ಆಕಾರ ಏನಿದೆಲ್ಲ ಅದಕ್ಕೆ ಕರೆಕ್ಟ್ ಆಗಿ ಬರೋ ತರ ಈ ಕೂಡಿಸ್ಬೇಕು ನೀವು ಸೊ ಅದೇ ಈ ಆಟದ ಉದ್ದೇಶ ಇದು ಇದನ್ನ ನಾವು ಟ್ಯಾನ್ಗ್ರಾಮ್ಸ್ ಅಂತೇಳಿ ಒಂದು ಸಪರೇಟ್ ಇನ್ನೊಂದು ಸಾಫ್ಟ್ವೇರ್ನೇ ನಮಗೆ ನಿಮಗೆ ಒಂದು ವಿಡಿಯೋನ ಮಾಡಿ ನಿಮಗೆ ತೋರಿಸಿದೀವಿ ಅದು ಕೂಡ ಬೇಕಂದ್ರೆ ಇನ್ಸ್ಟಾಲ್ ಮಾಡಿ ಅದನ್ನ ಕೂಡ ಟ್ರೈ ಮಾಡ್ಬೋದು ಇದು ಈ ಜಿ ಕಾಂಪ್ರೆಸ್ ಅಲ್ಲಿ ಇದೊಂದು ಸಪರೇಟ್ ಆಗಿ ಇದೆ ತೋರಿಸಿದ್ದಾರೆ ಇದು ಸಪರೇಟ್ ಆಗಿ ಈ ಜಿ ಕಾಂಪ್ರೆಸ್ ಅಲ್ಲಿ ಇದೊಂದು ಸೆಕ್ಷನ್ ನ ಅವರು ಇನ್ಕ್ಲೂಡ್ ಮಾಡಿದ್ದಾರೆ ಅಷ್ಟೇ ಸೊ ನೆಕ್ಸ್ಟ್ ಬಂದು ಇದನ್ನ ನಾನು ಮತ್ತೆ ಹೇಳಕ್ ಹೋಗಲ್ಲ ನಿಮಗೆ ತೋರಿಸಿದ್ದೀನಿ ಆಗ್ಲೇ ಸೊ ಸುಡೋಕು ಇದೆ ಸುಡೋಕೋನಲ್ಲಿ ಏನಿದೆ ಫಾರ್ ದಿ ಫಸ್ಟ್ ಲೆವೆಲ್ಸ್ ಸೆಲೆಕ್ಟ್ ಅ ಸಿಂಬಲ್ ಅಂಡ್ ಕ್ಲಿಕ್ ಇಟ್ಸ್ ಟಾರ್ಗೆಟ್ ಏರಿಯಾ ಫಾರ್ ದಿ ಫಾಲೋಯಿಂಗ್ ಲೆವೆಲ್ಸ್ ಟೈಪ್ ಅ ನಂಬರ್ ಇನ್ ಈಚ್ ಏರಿಯಾ ಈಚ್ ಸಿಂಬಲ್ ಮಸ್ಟ್ ಅಪಿಯರ್ ಓನ್ಲಿ ವಾನ್ಸ್ ಇನ್ ಅ ರೋ ಇನ್ ಅ ಕಾಲಮ್ and in a sub region if any so illi now idin kodbekagutte illi 3 kodtini illi so next illi en bekagutte 2 kodtini so mistake aayitu idu refresh marana so illi en bekagutte nanage triangle bekagutte so illi en bekagutte star bekagutte star okay ithara triangle varutte sudoku aaytala game ithara ನೋಡಿ ರಿಪೀಟ್ ಆಗಬಾರ್ದು ಇಲ್ಲೂ ಸೊ ಅಕಾರ್ಡಿಂಗ್ಲಿ ನೀವು ಕೊಡ್ತಾ ಹೋಗ್ಬೇಕು ಇಲ್ಲಿ ಇಲ್ಲಿ ನಾನು ಸ್ಕ್ವೇರ್ ಕೊಡ್ತೀನಿ ಸೊ ಮತ್ತೆ ಇಲ್ಲಿ ನೋಡಿ ಇದನ್ನ ಯೋಚನೆ ಮಾಡಿ ಕರೆಕ್ಟ್ ಆಗಿ ಆಡ್ಬೇಕಾಗುತ್ತೆ ಇದನ್ನ ಸೊ ಟ್ರಯಾಂಗಲ್ ಸ್ಟಾರ್ ಇದೆ ಮತ್ತೆ ಇಲ್ಲಿ ಸ್ಕ್ವೇರ್ ಈ ತರ ಕೊಡ್ತೀನಿ ಇದು ಬರಲ್ಲ ಸೊ ಮತ್ತೆ ಇಲ್ಲಿ ಕೊಡ್ತೀನಿ ನಾನು ಟ್ರಯಾಂಗಲ್ ಕೊಟ್ರೆ ಸೇಮ್ ಬರುತ್ತಾ ಇದನ್ನ ಸ್ಟಾರ್ ಕೊಡ್ತೀನಿ ಅನ್ಬೇಕಂದ್ರೆ ಫಸ್ಟ್ ಸ್ಟಾರ್ ಆಯ್ತು ನೆಕ್ಸ್ಟ್ ಇಲ್ಲಿ ಟ್ರಯಾಂಗಲ್ ಕೊಡ್ತೀನಿ ನಾನು ಇಲ್ಲಿ ಟ್ರಯಾಂಗಲ್ ಕೊಡ್ತೀನಿ ನಾನು ಮತ್ತೆ ಇಲ್ಲಿ ಬಾಕ್ಸ್ ಕೊಡ್ತೀನಿ ಈ ತರ ಒಂದು ಆರ್ಡರ್ ಅಲ್ಲಿ ನೀವು ಕರೆಕ್ಟ್ ಆಗಿ ನೋಡ್ ಯೋಚನೆ ಮಾಡ್ಕೊಂಡು ಕರೆಕ್ಟ್ ಆಗಿ ಕೊಡ್ಬೇಕದು ಇಲ್ಲಾಂದ್ರೆ ನೋಡಿ ಈ ಕಾಂಬಿನೇಷನ್ಸ್ ಅಲ್ಲಿ ಇವಾಗ ಅಷ್ಟು ಒಂದು ಬಾಕ್ಸ್ ಇತ್ತು ಇದು ಒಂದು ಚಿಕ್ಕ ಚಿಕ್ಕ ಬಾಕ್ಸ್ ಅಲ್ಲಿ ಎಷ್ಟು 3, 3.6, 3.9 ಸೊ 9 ಇದೆ ಸೊ ಈ ತರ ನೀವು ಇದು ಸುಡೋಕು ನೀವು ನ್ಯೂಸ್ ಪೇಪರ್ ಅಲ್ಲಿ ಆಡ್ತಾ ಇರ್ತೀರಲ್ವಾ ಅದೇ ತರ ನ್ಯೂಸ್ ಪೇಪರ್ ಅಲ್ಲಿ ಒಂದು ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತಲ್ವಾ ಆ ತರ ನೀವು ಇದನ್ನ ಟ್ರೈ ಮಾಡಬಹುದು ಸೊ ನೆಕ್ಸ್ಟ್ ಇಲ್ಲಿ 15 ಗೇಮ್ ಅಂತ ಇದೆ ಕ್ಲಿಕ್ ಆನ್ ಅನ್ ಎಲಿಮೆಂಟ್ ನೆಕ್ಸ್ಟ್ ಟು ಅ ಫ್ರೀ ಸ್ಪೇಸ್ ದಿ ಎಲಿಮೆಂಟ್ ವಿಲ್ ಮೂವ್ ಅಂಡ್ ರಿಲೀಸ್ ಇಟ್ಸ್ ಸ್ಪೇಸ್ ಯು ಮಸ್ಟ್ ಪುಟ್ ಆಲ್ ದಿ ಎಲಿಮೆಂಟ್ಸ್ ಇಂಟು ನ್ಯೂಮೆರಿಕಲ್ ಆರ್ಡರ್ ಸೊ ನಮಗೆ ಇಲ್ಲಿ ಬೇಕು ಸೊ 11 ಸೊ ಟೋಟಲ್ ಎಷ್ಟು ಇದೆ ನಮಗೆ ಇಲ್ಲಿ ಬೇಕು ನಮಗೆ 6, 7, 8 ಸೊ 11 ಕೊಡ್ತೀನಿ ಈ ತರ ವೇ ಟು ಗೋ ಸ್ಲೈಡಿಂಗ್ ಬಟ್ ಈ ಸ್ಲೈಡ್ ಮಾಡೋದು ಕರೆಕ್ಟ್ ಆಗಿ ಸ್ಲೈಡ್ ಮಾಡ್ಕೊಂಡು ಎಲ್ಲಿಂದ ಆ ತರ ನೋಡ್ಕೊಂಡು ಕರೆಕ್ಟ್ ಆಗಿ ಮೂವ್ ಮಾಡ್ಬೇಕು ಅದನ್ನ ಎಲ್ಲಿದೆ ಆ ತರ ಮೂವ್ ಮಾಡ್ಕೊಂಡು ಕಂಗ್ರಾಚ್ಯುಲೇಷನ್ ಈ ತರ ನಿಮಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಡಿಫಿಕಲ್ಟಿ ಜಾಸ್ತಿ ಆಗುತ್ತೆ 13 ಲೆವೆಲ್ಸ್ ಇದೆ ಸೊ ಜಸ್ಟ್ ನಂಬರ್ ಎಲ್ಲಿದೆ ಕರೆಕ್ಟ್ ನಂಬರ್ ನೋಡ್ಕೊಂಡು ಕೂಡಿಸ್ಬೇಕು ಮೂವ್ ಮಾಡ್ಕೊಂಡು ಹೆಂಗೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ಮೂವ್ ಮಾಡಿ ಕೂಡಿಸಿದಾಗ ಒಂದು ಫ್ರೇಮ್ ಅದು ಸೆಟ್ ಆಗುತ್ತೆ ಅವಾಗ ನಿಮಗೆ ಗೇಮ್ ಕಂಪ್ಲೀಟ್ ಆಗುತ್ತೆ ಸೊ ನೆಕ್ಸ್ಟ್ ಟವರ್ ಆಫ್ ದಿ ಹನೋಯಿ ಸೀದಾಗ್ಲೇ ನಿಮಗೆ ತೋರಿಸಿದೀನಿ ಇಲ್ಲಿ ಸೇಮ್ ಅದೇ ತರ ಇದು ಸೊ ಅದನ್ನ ನಿಮಗೆ ತೋರಿಸಲ್ಲ ನೀವು ಇದನ್ನ ಟ್ರೈ ಮಾಡ್ಕೋಬಹುದು ಇದನ್ನ ರೀಬಿಲ್ಡ್ ದಿ ಮಾಡೆಲ್ ಟವರ್ ಇದನ್ನ ಟ್ರೈ ಮಾಡಬಹುದು ಲೈಟ್ಸ್ ಆಫ್ ಅಂದ್ರೆ ಕ್ಲಿಕ್ ಆನ್ ದಿ ಲ್ಯಾಂಪ್ಸ್ ಟು ಟರ್ನ್ ದಮ್ ಆಫ್ ಯಾವುದಾದ್ರೂ ಒಂದು ಕ್ಲಿಕ್ ಮಾಡಿದ್ರೆ ಆಫ್ ಆಗಬೇಕು ಇಲ್ಲಾಂದ್ರೆ ಅದು ಮತ್ತೆ ಮತ್ತೆ ಆನ್ ಆಗ್ತಾ ಇರುತ್ತೆ ನೋಡಿ ಈ ತರ ರಿಪೀಟ್ ಆಗ್ತಾ ಇರುತ್ತೆ
ಕರೆಕ್ಟಾಗಿ ಆಫ್ ಆಗಬೇಕು, ಅದು ಕರೆಕ್ಟಾಗಿ ಪ್ರೆಸ್ ಮಾಡಿದ್ರೆ ಮಾತ್ರ ಆಫ್ ಆಗುತ್ತೆ, ಇಲ್ಲಾಂದ್ರೆ ಅದು ಬರಲ್ಲ. ಕರೆಕ್ಟಾಗಿ ಕ್ಲಿಕ್ ಮಾಡಬೇಕು ಕರೆಕ್ಟ್ ಜಾಗದಲ್ಲಿ, ಇಲ್ಲಾಂದ್ರೆ ಬೇರೆ ಬೇರೆ ಆಫ್ ಆಗ್ತಾ ಇರುತ್ತೆ ಅದು. ಇಲ್ಲಾಂದ್ರೆ ಅದ್ರ ಜಾಗದಲ್ಲಿ ನೋಡಿ ಆಫ್ ಆಯಿತು, ಆಫ್ ಆಯಿತು, ಮತ್ತೆ ಆನ್ ಆಯಿತು. ಇದು ನೋಡಿ ಈ ತರ ಇರುತ್ತಲ್ವಾ, ನೋಡಿ ಸೆಂಟ್ರಲ್ ಸೂಪರ್. ಈ ತರ ನಾವು ಏನಾದ್ರೂ ಒಂದು ತಪ್ಪು ಕ್ಲಿಕ್ ಮಾಡಿದ್ವಿ ಅಂದ್ರೆ ಮತ್ತೆ ಪಕ್ಕ ಪಕ್ಕದಲ್ಲಿ ಆನ್ ಆಗ್ತಾ ಇರುತ್ತೆ. ನೋಡಿ ಈ ತರ ಕರೆಕ್ಟ್ ಬಟನ್ ನ ಕೊಟ್ಟಾಗ ಮಾತ್ರ ನಮ್ಮದು ಆಫ್ ಆಗುತ್ತೆ. ನೋಡಿ ಈ ತರ ಕರೆಕ್ಟ್ ಆಗಿ ಯೋಚನೆ ಮಾಡಿ ಕರೆಕ್ಟ್ ಆಗಿ ಆಡ್ಬೇಕು. ಇದು ಇದು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ಒಂದ್ಸಲ ನಾವು ಬರೀ ಆನ್ ಆಗಿರೋ ಲೈಟ್ ಮೇಲೆ ಕ್ಲಿಕ್ ಮಾಡ್ಬೇಕಂತಲ್ಲ, ಆಫ್ ಆಗಿರೋ ಲೈಟ್ ಮೇಲೆ ಕ್ಲಿಕ್ ಮಾಡಬಹುದು, ಈ ತರ ಮಾಡಬಹುದು. ಸೊ ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ. ಗ್ರೇಟ್, ಈ ತರ ಲೆವೆಲ್ಸ್ ಅಲ್ಲಿ ತುಂಬಾ ಇದನ್ನ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇದನ್ನ ನೀವು ಟ್ರೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದು ಈ ಸೆಕ್ಷನ್ ಮುಗಿತು, ಇದು ಎ ಬಿ ಸಿ ಬರೋಣ. ಸೊ ಇದುವರೆಗೆ ನಾವು ಪಜಲ್ ಗೇಮ್ಸ್ ಆಡಿದ್ವಿ, ಇವಾಗ ನಾವು ಸ್ವಲ್ಪ ಬರೀ ಆಲ್ಫಾಬೆಟ್ಸ್ ನ ನೋಡ್ತಾ ಹೋಗೋಣ. ಆಲ್ಫಾಬೆಟ್ಸ್ ಅಲ್ಲಿ ಇಷ್ಟು ಗೇಮ್ಸ್ ಇದೆ, ಇದರಲ್ಲಿ ಈ ಬೇಬಿ ವರ್ಡ್ ಪ್ರೊಸೆಸರ್ ಅನ್ನೋದು ನಾನು ಇಲ್ಲಿ ಸ್ಟಾರ್ಟಿಂಗ್ ಮೌಸ್ ಮಾಡಿದಾಗ ಇದನ್ನ ತೋರಿಸ್ಕೊಟ್ಟಿದ್ದೀನಿ. ಸೊ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ನೆಕ್ಸ್ಟ್ ಡ್ರಾ ಲೆಟರ್ಸ್ ಅನ್ನೋದು, ಮತ್ತೆ ಸೇಮ್ ಇದನ್ನ ಕ್ಲಿಕ್ ಮಾಡಿ ಬ್ಲೂ ಕಲರ್ನ ಕ್ಲಿಕ್ ಮಾಡ್ತಾ ಹೋಗಬೇಕು. ಈ ತರ ನಿಮಗೆ ಕ್ಲಿಕ್ ಮಾಡಿದ ಹೆಂಗಂತ ನಿಮಗೆ ಸಾಕಷ್ಟು ಉದಾಹರಣೆ ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಟ್ರೈ ಮಾಡಿ. ಆಲ್ಫಾಬೆಟ್ಸ್ ಬಗ್ಗೆ ನೀವು ಆಗಲೇ ತೋರಿಸಿದ್ದೀನಿ ಮುಂಚೆ. ಆಗಲೇ ಮುಂಚೆ ಏನಂದ್ರೆ, ಸೊ ನಾನು ಇಲ್ಲಿ ನಂಬರ್ಸ್ ಕ್ಲಿಕ್ ಮಾಡ್ತಾ ಇದ್ವಿ ಈ ತರ ರಾಕೆಟ್ ಅಲ್ಲಿ. ಸೊ ನಂಬರ್ಸ್ ಬರ್ತಾ ಇರುತ್ತೆ. ಸೊ ಈ ರಾಕೆಟ್ ಅಲ್ಲಿ ನಾವು ಮೌಸ್ ನ ಹೇಳ್ಬೇಕಂದ್ರೆ ಅಲ್ಲಿ ಕ್ಲಿಕ್ ಮಾಡಬಹುದು, ಕ್ಲಿಕ್ ಮಾಡಿಕೊಂಡು ಇದು ಬರಲ್ಲ, ಏನಕ್ಕಂದ್ರೆ ಎ ಆದ್ಮೇಲೆ ಬಿ ಬರಬೇಕು. ಸೊ ಬಿ ಬರೋವರೆಗೂ ನಾವು ವೇಟ್ ಮಾಡಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ. ಸೊ ಬಿ ಬರುತ್ತೆ ಇವಾಗ, ಇಲ್ಲಿ ಬಿ ಬರಬೇಕು, ಇಲ್ಲಿ ಬಿ ಬಂತು ನೋಡಿ ನೋಡಿ. ಸೊ ನೆಕ್ಸ್ಟ್ ಸಿ ಡಿ ಆತರ ಕ್ಲಿಕ್ ಮಾಡೋದಕ್ಕೆ, ಆಲ್ಫಾಬೆಟ್ಸ್ ಕಲಿತ್ಕೊಳ್ಳೋಕೆ ಇದೊಂದು ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿ ಏನಂದ್ರೆ ಕ್ಲಿಕ್ ಆನ್ ದ ರಿಕ್ವೈರ್ಡ್ ಲೆಟರ್, ಯು ಕ್ಯಾನ್ ಲಿಸನ್ ಟು ಇಟ್ ಅಗೈನ್ ಬೈ ಕ್ಲಿಕ್ಕಿಂಗ್ ಆನ್ ದ ಮೌತ್. ಕ್ಲಿಕ್ ಆನ್ ಅ ಲೆಟರ್, ಸೊ ಯು ಅಂತ ಹೇಳ್ತಾ ಇದೆ, ನಿಮಗೆ ಸರಿಯಾಗಿ ಕೇಳಿಸಲಿಲ್ಲ ಅಂದ್ರೆ ಇದನ್ನ ಕ್ಲಿಕ್ ಮಾಡಿದ್ರೆ ಇನ್ನೊಂದ್ಸಲ ರಿಪೀಟ್ ಆಗುತ್ತೆ, ಯು ಅಂತ ಹೇಳ್ತಾ ಇದು. ಯು ಫ್ಯಾಂಟಾಸ್ಟಿಕ್, ಕ್ಲಿಕ್ ಆನ್ ಅ ಲೆಟರ್ ಐ ಅಂತ ಹೇಳ್ತಾ ಇದೆ ಈ ತರ. ಸೊ ಈ ತರ ನೀವು ಕೇಳಿಸ್ಕೊಂಡಿಲ್ಲ ಅಂದ್ರೆ ಸೊ ಓ ಅಂತ ಹೇಳ್ತಾ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ. ನೀವು ಸರಿಯಾಗಿ ಕೇಳಿಸಲಿಲ್ಲ ಅಂದ್ರೆ ಇನ್ನೊಂದ್ಸಲ ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ನೀವು ಇನ್ನೊಂದ್ಸಲ ಹೇಳುತ್ತ ಅದು. ಸೊ ಆ ರೀತಿಲಿ ನೀವು ಇದನ್ನ ಟ್ರೈ ಮಾಡಬಹುದು. ಸೇಮ್ ಇದು ಸ್ಮಾಲ್ ಲೆಟರ್ಸ್ ಇತ್ತು, ಇದು ಕ್ಯಾಪಿಟಲ್ ಲೆಟರ್ಸ್ ಅಷ್ಟೇ ನೋಡಿ. ಕ್ಲಿಕ್ ಆನ್ ದಿ ರಿಕ್ವೈರ್ಡ್ ಲೆಟರ್, ಸೊ ಇದು ಬಿಗ್, ಇದು ಸ್ಮಾಲ್ ಲೆಟರ್, ಇದು ಬಿಗ್ ಲೆಟರ್ಸ್. ಇದನ್ನ ಸಿಂಪಲ್ ಲೆಟರ್ಸ್ ಅನ್ನೋದು ನಾನು ನಿಮಗೆ ಇಲ್ಲೇ ತೋರಿಸ್ಕೊಂಡಿದ್ದೀನಿ. ಸೊ ಈ ಇದನ್ನ ಮಾಡಿದಾಗ ಫಸ್ಟ್ ಸೆಷನ್ ಅಲ್ಲೇ. ಸೊ ಅದನ್ನ ನಾನು ಇಲ್ಲಿ ಕವರ್ ಮಾಡಲ್ಲ. ಸೊ ನೆಕ್ಸ್ಟ್ ಇದನ್ನ ನೋಡೋಣ, ಲೆಟರ್ ಇನ್ ವಿಚ್ ವರ್ಡ್. ಸೊ ಇಲ್ಲಿ ಎಸ್ ಅಂತ, ಈ ಇಲ್ಲಿ ಎಸ್ ಅಂತ ಬಂದಾಗ ಸ್ಪ್ಲಾಟರ್ ಅಲ್ಲಿ ಎಸ್ ಇದೆ, ಸೈನ್ಸ್ ಅಲ್ಲಿ ಎಸ್ ಇದೆ, ಮತ್ತೆ ಇನ್ನೆಲ್ಲೆಲ್ಲಿದೆ. ಸೊ ಇದು ಯಾವ್ದಾದ್ರೂ ಒಂದ್ ಕ್ಲಿಕ್ ಮಾಡೋಣ, ಸ್ಪ್ಲಾಟರ್ ಅಂತ. ಸ್ಪ್ಲಾಟರ್, ಸ್ಪ್ಲಾಟರ್ ಅಂತ. ಚೆಕ್ ಆನ್ಸರ್, ಸೊ ತಪ್ಪಿದು. ಸೊ ನೆಕ್ಸ್ಟ್ ಇದನ್ನ ಸೈನ್ಸ್ ಅಲ್ಲಿ ಇರಬಹುದಾ, ಕ್ಲಿಕ್ ಮಾಡ್ತೀನಿ. ಸೈನ್ಸ್, ಚೆಕ್ ಆನ್ಸರ್, ಇದು ಕೂಡ ತಪ್ಪು. ಇಲ್ಲಿ ಕ್ವೆಶನ್ ಇದೆ ನೋಡಿ, ಕ್ವೆಶನ್ ಅಲ್ಲೂ ಎಸ್ ಅಂತ ಒಂದ್ ಸಿಂಬಲ್ ಇದೆ. ಕ್ವೆಶ್ಚನ್, ಚೆಕ್ ಆನ್ಸರ್, ಸೊ ಇದು ಕೂಡ ಬರಲಿಲ್ಲ. ಸೊ ಎಸ್, ಸೊ ನಾನು ಸೈನ್ಸ್ ಅಂತ ಕೊಡ್ತೀನಿ ಬೇಕಂದ್ರೆ. ಸೈನ್ಸ್, ಚೆಕ್ ಆನ್ಸರ್, ಇದು ಸ್ವಲ್ಪ ಮಿಸ್ ಬಸ್ ಬರ್ತಾ ಇದೆ. ನಾನು ಇದನ್ನ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ತೀನಿ ನಾನು, ಅವಾಗ ಮತ್ತೆ ಬರುತ್ತೆ ನೋಡೋಣ. ಮತ್ತೆ ಓಪನ್ ಮಾಡ್ತೀನಿ ನಾನು. ಓಕೆ, ನಾನು ಇಲ್ಲಿದೆ ಅಲ್ವಾ. ಸೊ ಲೆಟರ್ ಇನ್ ವಿಚ್ ವರ್ಡ್, ಸೊ ಟಿ ಅಂತ ಇದೆ. ಸೊ ಟಿ ಅಲ್ಲಿದೆ ನಮಗೆ. ಸೊ ಸಾಕಷ್ಟು ಇದೆ, ಸ್ಪ್ಲಾಟರ್ ಇದೆ, ಬಿಟ್ ಇದೆ, ಟ್ಯೂನ್ ಇದೆ, ಮತ್ತೆ ಬಿಟ್ ಅಂತ ಕೊಡ್ತೀನಿ, ಟ್ರೈ ಮಾಡೋಣ. ಬಿಟ್, ಸೊ ಟಿ ಇಲ್ಲಿಲ್ಲ, ಇದರಲ್ಲಿಲ್ಲ. ಮತ್ತೆ ಟ್ಯೂನ್ ಅಲ್ಲಿ ಬರುತ್ತಾ? ಚೆಕ್ ಆನ್ಸರ್, ಟ್ಯೂನ್ ಅಲ್ಲಿ ಬರಲಿಲ್ಲ. ಮತ್ತೆ ಕ್ವೆಶನ್ ಅಲ್ಲಿ, ಕ್ವೆಶನ್ ಬರುತ್ತಾ? ಚೆಕ್ ಆನ್ಸರ್, ಇದರಲ್ಲೂ ಇಲ್ಲ. ಸ್ಪ್ಲಾಟರ್ ಅಲ್ಲಿ ಬರುತ್ತಾ? ಸ್ಪ್ಲಾಟರ್, ಚೆಕ್ ಆನ್ಸರ್, ಇದರಲ್ಲೂ ಇಲ್ಲ. ಮತ್ತೆ ಇನ್ನು ಎಲ್ಲಿದೆ ಅಂತ ನೋಡೋದಾದ್ರೆ, ಟ್ಯೂನ್, ಚೆಕ್ ಆನ್ಸರ್, ಬಿಟ್, ಮೋಸ್ಟ್ಲಿ ಇದರಲ್ಲಿ ಬರಬಹುದು ಅನ್ಸುತ್ತೆ. ಚೆಕ್ ಆನ್ಸರ್, ಸೊ ಕರೆಕ್ಟ್ ಆಗಿ ಯಾವ ಪದ, ಈ ಅಕ್ಷರ ಯಾವ ಯಾವ್ದ್ರಲ್ಲಿ ಇದೆ ಅಂತ ನೀವು ಕ್ಲಿಕ್ ಮಾಡಿ, ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ಕರೆಕ್ಟ್ ಆಗಿ ಕ್ಲಿಕ್ ಮಾಡಬೇಕು. ಅದು ಒಂದ್ಸಲ ಬರುತ್ತೆ, ಒಂದೊಂದ್ಸಲ ಬರಲ್ಲ. ನೀವು ಕರೆಕ್ಟ್ ಆಗಿ ಸ್ಪ್ಲಾಟರ್ ಬೇಕು, ಸ್ಪ್ಲಾಟರ್, ಒಂದ್ಸಲ ಆತರ ತೋರಿಸ್ತಾ ಇರುತ್ತೆ. ಸೈನ್ಸ್, ನೀವು ಬೇಕಂದ್ರೆ ಇನ್ನೊಂದ್ಸಲ ಇಲ್ಲಿ ಹೆಲ್ಪ್ ತಗೊಂಡು ಮಾಡಬಹುದು. ಇದು ನನಗೆ ಏನಕ್ಕೂ ಬರ್ತಾ ಇಲ್ಲ, ಆಗ ಬಂತು ಈಗ ಬರ್ತಾ ಇಲ್ಲ ಅದು. ಸೊ ಪರವಾಗಿಲ್ಲ, ನೀವು ಈ ತರ ಒಂದ್ಸಲ ಇದು ಅಪ್ಲಿಕೇಶನ್ ಪ್ರಾಬ್ಲಮ್ ಇದ್ದಾಗ ಕೂಡ ಈ ತರ ಬರುತ್ತೆ. ಸೊ ಮತ್ತೆ ನೀವು ರಿಫ್ರೆಶ್ ಮಾಡಿ ಅಥವಾ ಕ್ಲೋಸ್ ಮಾಡಿ ಬೇಕಂದ್ರೆ ಟ್ರೈ ಮಾಡಬಹುದು ನೀವು ಇದನ್ನ. ಜಸ್ಟ್ ಏನಂದ್ರೆ ನೀವು ಇಲ್ಲೊಂದು ಎಸ್ ಅಂತ ಬರುತ್ತೆ, ಈ ಎಸ್ ಎಲ್ಲೆಲ್ಲಿದೆ ಅಂತ ಒಂದ್ಸಲ ನೋಡ್ಕೊಳ್ಳಿ.
ಸೊ ಆತರ ಈ ಸ್ಪ್ಲಿಟ್ ಸೊ ಎಷ್ಟು ಇಲ್ಲಿದೆ 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 ಸೊ ಇದರಲ್ಲಿ ಎಲ್ಲಾದರೂ ಒಂದು ಬರಬಹುದು ಸೊ ನೀವು ಒಂದು ಪದನ ಕಲಿಯೋದಕ್ಕೆ ಕರೆಕ್ಟ್ ಆಗಿ ಮತ್ತೆ ಯಾವ ತರ ಉಚ್ಚಾರಣೆ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಷ್ಟೇ ಸೊ ನೆಕ್ಸ್ಟ್ ಬಂದಾಗ ಇದು ಮುಗಿತು ನೆಕ್ಸ್ಟ್ ಮಿಸ್ಸಿಂಗ್ ಲೆಟರ್ ಯಾವ್ದಿದೆ ನೋಡೋಣ The missing letter so, and complete the word by clicking on one of the letters so idralli, closed on the side. So, idakke sambandhapattiddu bit. Adu heltade nodi bit anta. So, B. Nodi. B. Next. Link. Link alli L, I illa. Nimge spelling gottirbeku. I ide. I. Idara missing letter na nanu click maadabodu. Idralli sakashtu 21 22 levels ide. Anchor. Idu neevu try maadkobodu. So, idu chenagide. Make a note of the word ಇಲ್ಲಿ ಬಾಯ್ ಅಂತ ಇದೆ ಇಲ್ಲಿ top right window if that word appears in the list on the left hand side click yes I saw it or no if you didn't see boy ಅನ್ನೋದು ಇಲ್ಲಿ ನೋಡ್ತಾ ಹೋಗಿ boy repeat ಆಗ್ತಾ ಇದೆ ಅಂತ ಸೊ ನಮಗೆ ನೋಡ್ಲಿಲ್ಲ ನಾವು ಕರೆಕ್ಟ್ ನೋಡಿ ಕರೆಕ್ಟ್ ಸೊ ಬಾಯ್ ಅಲ್ಲಿ ಇರ್ಲಿಲ್ಲ ಯೋಚನೆ ಮಾಡಿ ಕರೆಕ್ಟ್ ಆಗಿ ಗಮನಿಸಬೇಕು ಡಾಗ್ ಅನ್ನೋದು ಐ ಆಮ್ ಈ ಡಾಗ್ ಹಿಂಗ್ ಹೋಗ್ತಾ ಇರುತ್ತೆ ಕರೆಕ್ಟ್ ಆಗಿ ನೋಡ್ಕೊಂಡು ಅದೇ ಬಂತು ಅಂದ್ರೆ ಎಸ್ ಐ ಸಾ ಇಟ್ ಅಂತ ಕ್ಲಿಕ್ ಮಾಡಬೇಕು ಸೊ ಇದು ಹಾರಿಜೆಂಟಲ್ ಹಿಂಗ್ ಹಿಂಗ್ ಹೋಗ್ತಾ ಇದೆ ಸೊ ಇಲ್ಲೊಂದು ಗೇಮ್ ಇದೆ ಈ ಗೇಮ್ ಅಲ್ಲಿ ಉದ್ದಕ್ಕೆ ಬರ್ತಾ ಇರುತ್ತೆ ಹಿಂಗ್ ಬರ್ತಾ ಇರುತ್ತೆ ಜಂಪ್ ಆಗ್ತಾ ಇರುತ್ತೆ or no if you didn't so na nodilla so hagage no correct good idile next hogta hogu fast aga hogutha adu ee falling words idr bagge nanu illi torskottidini agle falling words words na bilta irutha adanna neevu correct agi type maadbeku keyboard alli ashte so next next barodadralli image name antide drag and drop each item above its so, name so nimige names correct aga gottirbeku idondu idu fishing boat idu idu sailing boat next innen ide so mailbox ide illi illi postcard alla illi lamp anta ide next postcard illi barutte lamp illi barutte okay anta kodtini so ivaru mistake illi so sailing boat idu matte fishing boat idu so nan illi idin kodtini iga illi kodtini okay ಸೊ ಈ ತರ ನೀವು ಕರೆಕ್ಟ್ ಆಗಿ ಗೊತ್ತಿರಬೇಕು ಬಾಟ್ಲ್ ಯಾವುದು ಮತ್ತೆ ಗ್ಲಾಸ್ ಯಾವುದು ಸೊ ಎಗ್ ಕಪ್ ಯಾವುದು ಫ್ಲವರ್ ಯಾವುದು ಮತ್ತೆ ವೇಜ್ ಯಾವುದು ಫ್ಲವರ್ ವೇಜ್ ಯಾವುದು ಎಗ್ ಯಾವುದು ಈ ತರ ಕರೆಕ್ಟ್ ಆಗಿ ಅಲ್ಲಿ ಹೋಗಿ ಆ ಶೇಪ್ನ ಪಿಕ್ಚರ್ನ ತಗೊಂಡು ಅಲ್ಲಿ ಕೂಡಿಸಿ ಅಷ್ಟೇ ಇದರಲ್ಲಿ ಸಾಕಷ್ಟು ಲೆವೆಲ್ಸ್ ಇದೆ ಒಂದ್ಸಲ ನೀವು ನೋಡಿಕೊಂಡು ಟ್ರೈ ಮಾಡಿ ಸೊ ನೆಕ್ಸ್ಟ್ ಬಂದು ಸೊ ವಂಡರ್ ನಂಬರ್ ಮೆಮೊರಿ ಗೇಮು ವರ್ಡ್ ನಂಬರ್ ಮೆಮೊರಿ ಗೇಮು ಮ್ಯಾಚ್ ದ ನ್ಯೂಮೆರಿಕ್ ವಿತ್ ದ ವರ್ಡ್ ನೋಡಿ ಫೋರ್ ಅಂತ ಇದೆ ನಂಬರ್ ಯಾವ್ದಿದೆ ಇಲ್ಲಿ ಒನ್ ಇದೆ ಒನ್ ಓಕೆ ವೊಕ್ಯಾಬುಲರಿ ನಿಮ್ಮ ಶಬ್ದಕೋಶ ನಿಮ್ಮ ಉಚ್ಚಾರಣೆ ಇಂಪ್ರೂವ್ ಆಗಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಇದು ಸೊ ಬಾಡಿ ಪಾರ್ಟ್ಸ್ ಅಂತ ಕೊಡ್ತೀನಿ ನಾನು ಫುಟ್ ಸೊ ಯಾವ ತರ ಉಚ್ಚಾರಣೆ ಮಾಡಬೇಕು ಅದ್ರ ಜೊತೆಗೆ ಅದು ಸ್ಪೆಲ್ಲಿಂಗ್ ಏನು ಅದ್ರ ಬಗ್ಗೆ ಎಲ್ಲ ನಿಮಗೆ ಕೊಟ್ಟಿರ್ತಾರೆ ನಿಮಗೆ ಅರ್ಥ ಆಗಲಿಲ್ಲ ಇನ್ನೊಂದ್ಸಲ ಕ್ಲಿಕ್ ಮಾಡಿ ಫುಟ್ ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಇಲ್ಲಿ ಫೇಸ್ ಅಂತ ಇರುತ್ತೆ ಬಾಡಿ ಪಾರ್ಟ್ಸ್ ಇವೆಲ್ಲ ಬಾಡಿ ಪಾರ್ಟ್ಸ್ ಸೊ ಇದು ನಿಮ್ಮ ಉಚ್ಚಾರಣೆಗೆ ಜೊತೆಗೆ ಅದ್ರ ಸ್ಪೆಲ್ಲಿಂಗ್ ಕಲ್ತ್ಕೊಳ್ಳೋದಕ್ಕೆ ಮಕ್ಕಳಿಗೆ ತುಂಬಾ ಸಹಾಯ ಆಗುತ್ತೆ ಇದು ಇದು ತುಂಬಾ ಇಂಟ್ರೆಸ್ಟಿಂಗ್ ಇದರಲ್ಲಿ ತುಂಬಾ ಕೆಟಗರೀಸ್ ಇದೆ ನಾನು ತೋರಿಸ್ತಾ ಇಲ್ಲಿ ನೋಡಿ ಇಷ್ಟು ಲೆವೆಲ್ಸ್ ಇದೆ ಸೊ ಪ್ರತಿಯೊಂದರ ಒಳಗಡೆ ಇನ್ನೂ ಸಾಕಷ್ಟು ವೆರೈಟೀಸ್ ಇದೆ ಸೊ ದಯವಿಟ್ಟು ಇದನ್ನ ಒಂದ್ಸಲ ಟ್ರೈ ಮಾಡಿ ಇದನ್ನ ಸೊ ನೆಕ್ಸ್ಟ್ ಕೊನೆಯದಾಗಿ ಇಲ್ಲಿ ನೋಡೋದಾದ್ರೆ ಇದು ಮಿಸ್ಸಿಂಗ್ ವರ್ಡ್ ದ ವರ್ಡ್ ಇಸ್ ಹಿಡನ್ ಯು ಮಸ್ಟ್ ಡಿಸ್ಕವರ್ ಇಟ್ ಲೆಟರ್ ಬೈ ಲೆಟರ್ ಸೊ ನಾನು ಆಲ್ಫಾಬೆಟ್ಸ್ ಎ ಟು ಝೆಡ್ ಅಲ್ಲಿ ಏನೋ ಬರುತ್ತೆ ಮೋಸ್ಟ್ಲಿ ಇದು ಲಿಂಕ್ ಇರ್ಬೋದು ಅನ್ಸುತ್ತೆ ಸೊ ಎಲ್ ಕೊಡ್ತೀನಿ ಎನ್ ಅಂತ ಕೊಡ್ತೀನಿ ಲಿಂಕ್ ನೋಡಿ ಈ ತರ ಗುಡ್ ಸೊ ನೆಕ್ಸ್ಟ್ ಆದ್ರೆ ಒಂದು ಸ್ವಲ್ಪ ದೊಡ್ಡ ಇದೆ ಕ್ವೆಶ್ಚನ್ ಈ ತರ ಕ್ವೆಶ್ಚನ್ ಚೆಕ್ ಆನ್ಸರ್ ಸೊ ಕ್ಯೂ UESTION ಓಕೆ ಅಂತ ಕೊಡ್ತೀನಿ ಕ್ಯೂ ಯು ಇ ಎಸ್ ಸಿಐಇಎನ್ ಸಿ ಸೈನ್ಸ್ ಸೊ ನಿಮಗೆ ರ್ಯಾಂಡಮ್ ಆಗಿ ಎ ಟು ಝೆಡ್
ವರ್ಡ್ಸ್ ಏನಿದೆಲ್ವಾ ಲೆಟರ್ಸ್ ಅದನ್ನ ಟೈಪ್ ಮಾಡ್ತಾ ಹೋಗಿ ಇಲ್ಲ ಆಟೋಮೆಟಿಕ್ ಆಗಿ ಡೈರೆಕ್ಟ್ ಆಗಿ ಬಂದು ಇದನ್ನ ಅಲ್ಲಿ ಟೈಪ್ ಆಗುತ್ತೆ ಅಷ್ಟೆ. ನೆಕ್ಸ್ಟ್ ಹೋಮ್ಗೆ ಬರ್ತೀನಿ. ಸೊ ಇವತ್ತು ಹೇಳ್ಕೊಟ್ಟಿರೋದು ನಿಮಗೆ ಈ ಪಜಲ್ಸ್ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ, ಅದ್ರ ಜೊತೆಗೆ ಈ ಆಲ್ಫಾಬೆಟ್ಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ, ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಸೊ ಪ್ರತಿಯೊಂದು ಇದು ನೀವು ಓಪನ್ ಮಾಡಿ ಲೆವೆಲ್ಸ್ ಎಲ್ಲ ಟ್ರೈ ಮಾಡಿ. ಸೊ ನಿಮಗೆ ಏನಾದರೂ ಸ್ವಲ್ಪ ಡೌಟ್ಸ್ ಇದ್ದಲ್ಲಿ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು, ಮತ್ತು ಮುಂದಿನ ಸೆಷನ್ನಲ್ಲಿ ನಿಮಗೆ ಇದನ್ನು ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಇದುವರೆಗೂ ಹೇಳ್ಕೊಟ್ಟಿರೋ ಈ ಸೆಕ್ಷನ್ಸ್ ಎಲ್ಲ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಫನ್ ಆಗಿರುತ್ತೆ, ಆಟಾಡೋದಕ್ಕೆ ಮತ್ತು ಕಲಿಯೋದಕ್ಕೆ ಕೂಡ ನಿಮಗೆ ಸಹಾಯ ಆಗುತ್ತೆ. ಮತ್ತು ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.